ನಮಸ್ಕಾರ ರಾಜ್ ಮ್ಯೂಸಿಕ್ ವೀಕ್ಷಕರಿಗೆಲ್ಲ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಬಿಗ್ ಬಿಗ್ ಥ್ಯಾಂಕ್ ಯು, ಯಾಕಂದ್ರೆ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ಇಂದ ನಾವು ರಾಜ್ ಮ್ಯೂಸಿಕ್ 7 ಸಕ್ಸಸ್ಫುಲ್ ಇಯರ್ಸ್ ಅನ್ನ ಕಂಪ್ಲೀಟ್ ಮಾಡಿ 8ನೇ ವರ್ಷಕ್ಕೆ ಕಾಲಿಡ್ತಿದೀವಿ. ಸೊ ರಾಜ್ ಮ್ಯೂಸಿಕ್ ಸ್ಟುಡಿಯೋ ಅಲ್ಲಿ ಸೆಲೆಬ್ರೇಷನ್ ಮನೆ ಮಾಡಿದೆ. ಇನ್ಫ್ಯಾಕ್ಟ್ ಬೆಳಗ್ಗೆಯಿಂದ ಕೂಡ ಸಾಕಷ್ಟು ವಿಶೇಷ ಕಾರ್ಯಕ್ರಮಗಳನ್ನ ಎಂಜಾಯ್ ಮಾಡ್ತಿದ್ದೀರಾ. ಸೊ ಹಾಗಾಗಿ ಇವತ್ತು ರಾಜ್ ಮ್ಯೂಸಿಕ್ 7th ಆನಿವರ್ಸರಿ ಸೆಲೆಬ್ರೇಷನ್ಸ್ ಇರೋದ್ರಿಂದ ವಿಶೇಷ ಅತಿಥಿಗಳು ನಮ್ ಜೊತೆಗಿದ್ದಾರೆ. ಇನ್ಫ್ಯಾಕ್ಟ್ ರೆಡ್ ಅಲ್ಲಿ ತುಂಬಾ ಬ್ರೈಟ್ಫುಲ್ ಆಗಿ ಕಾಣಿಸ್ತಿದ್ದಾರೆ, ಯಾಕಂದ್ರೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಕೂಡ. ಸೊ ಮೇ ಬಿ ಡ್ರೆಸ್ ಕಲರ್ ಕೋಆರ್ಡಿನೇಟೆಡ್ ಆಗಿ ಬಂದಿದ್ದಾರೆ. ಇವ್ರು ಯಾರು ವಿಶೇಷ ಅತಿಥಿಗಳು ಎಲ್ಲವನ್ನ ಕೂಡ ಹೇಳ್ತೀವಿ. ಫಸ್ಟ್ ಆಫ್ ಆಲ್ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ವೆಲ್, ಹರ್ಷಿತಾ ಸುಬ್ರಹ್ಮಣ್ಯ ಹಾಗೆ ಜೀವಿತಾ ಸುಬ್ರಹ್ಮಣ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನಿಮ್ಮ ಆಲ್ಬಮ್ ಸಾಂಗ್ ಏನಿದೆ, ಏನು ಆಗಿದೆ, ಏನು ಆಗದೆ ಈಗ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗಿ ಪಾಪ್ಯುಲರ್ ಆಗ್ತದೆ. ಇನ್ಫ್ಯಾಕ್ಟ್ ಕಳೆದ ವಾರ ಅಷ್ಟೇ ರಿಲೀಸ್ ಆಯ್ತು, ಆಲ್ರೆಡಿ 2 lakh ಪ್ಲಸ್ ವ್ಯೂಸ್ ಅನ್ನ ಪಡ್ಕೊಂಡಿದೆ. ಸೊ ಹೇಗ್ ಅನ್ನಿಸ್ತಾ ಇದೆ? ಇನ್ಫ್ಯಾಕ್ಟ್ ಯೂಟ್ಯೂಬ್ ಅಲ್ಲಿ ಸ್ಟಾರ್ ಆಗ್ಬಿಡಿದಾರೆ ಹರ್ಷಿತ್ ಅವ್ರು ಆಲ್ರೆಡಿ. ತುಂಬಾ ಖುಷಿ ಆಗ್ತಿದೆ. ನಾವು ಲಾಸ್ಟ್ ವೀಕ್ ತಾನೇ ಆಲ್ಬಮ್ ರಿಲೀಸ್ ಮಾಡಿದ್ವಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಆಲ್ರೆಡಿ 1.5 lakh ವ್ಯೂಸ್ ರೀಚ್ ಆಗಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ಸೊ ಜೀವಿತಾ ಅವರೇ, ನೀವು ಹೇಳಿ, ನಮ್ಮ ತಂಗಿಯನ್ನ ಸಪೋರ್ಟ್ ಮಾಡ್ತಾ ತಂಗಿಯ ಟ್ಯಾಲೆಂಟ್ ಅನ್ನ ಎಲ್ರಿಗೂ ತೋರಿಸ್ತಾ ಇದ್ದೀರಾ. ಸೊ ಈ ಒಂದು ಆಲ್ಬಮ್ ಮುಖಾಂತರ ನೀವು ಎಲ್ಲೋ ಒಂದ್ ಕಡೆ ಈ ಒಂದು ಇಂಡಸ್ಟ್ರಿಗೆ ಪ್ರೊಡ್ಯೂಸರ್ ಆಗಿ ಕಾಲಿಡ್ತಿದ್ದೀರಾ, ಹೇಗ ಅನಿಸ್ತದೆ? ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ. ಅದು ನನ್ನ ಒಂದು ಬ್ಯಾನರ್ ನಲ್ಲಿ ನನ್ನ ತಂಗಿನ ಲಾಂಚ್ ಮಾಡ್ತಾ ಇರೋದು ಇನ್ನೂ ಒಂದು ಖುಷಿ ಇದೆ. ಹರ್ಷಿತನ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ, ಮುಂಚೆಯಿಂದಾನು ಡಬ್ ಸ್ಮ್ಯಾಶ್ ಆಗಲಿ, ಸಿಂಗಿಂಗ್ ಕರೋಕೆ ಅಲ್ಲಿ ಮಾಡ್ತಾ ಇತ್ತು. ಸೊ ಇದನ್ನೇ ಒಂದು ಪ್ರೊಫೆಷನ್ ಆಗಿ ತಗೊಂಡಾಗ ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ ಈ ಒಂದು ಇದ್ರಲ್ಲಿ ಅಂತ ಅಂದು ನಾವೇ ಪ್ರೊಡಕ್ಷನ್ ಇದ್ ಮಾಡ್ತೀವಿ. ಏನು ಆಗಿದೆ ಆಲ್ಬಮ್ ಈಗ ಆಲ್ರೆಡಿ ಮನೆ ಮಾತಾಗಿದೆ, ಯೂಟ್ಯೂಬ್ ಅಲ್ಲೂ ಕೂಡ ಸೆನ್ಸೇಷನ್ ಆಗಿದೆ. ಬಟ್ ಆದ್ರೂ ಕೂಡ ನಮ್ಮ ವೀಕ್ಷಕರಿಗೆ ಆ ಒಂದು ಆಲ್ಬಮ್ ನ ಟೀಸರ್ ಅಥವಾ ಝಲಕ್ ನೋಡಿದ್ರೆ ಇನ್ನೂ ಖುಷಿ ಆಗಬಹುದೇನೋ. ಸೊ ಹರ್ಷಿತಾ ಯಾರು, ಜೀವಿತಾ ಯಾರು ಅಂತ ಗೊತ್ತಾಗುತ್ತೆ. ಸೊ ಸದ್ಯಕ್ಕೆ ಆಲ್ಬಮ್ ನ ಟೀಸರ್ ನೋಡ್ಕೊಂಡು ಬರೋಣ. ನನ್ನ ನಿನ್ನ ನಡುವೆ ಪರಿಚಯ ಬೇಕೆ, ಸಣ್ಣ ಸಣ್ಣ ನಗುವ ವಿನಿಮಯ ಸಾಕೆ. ವಾವ್, ವೆಲ್ಕಮ್ ಬ್ಯಾಕ್. ಇನ್ಫ್ಯಾಕ್ಟ್ ಟೀಸರ್ ನೋಡ್ಕೊ ಬಂದ್ವಿ. ಹರ್ಷಿತಾ, ಇಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ ನೀವು. ಇನ್ಫ್ಯಾಕ್ಟ್ ನಿಮ್ಮ ಆಲ್ಬಮ್ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಅನ್ನ ಪಡ್ಕೊಳ್ತಿದೆ. ಟೀಸರ್ ನೋಡಿದ ತಕ್ಷಣ ಇವತ್ತು ವ್ಯಾಲೆಂಟೈನ್ಸ್ ಡೇ ಕೂಡ, ಸೊ ಎಲ್ಲೋ ಒಂದ್ ಕಡೆ ಆ ಪ್ರೀತಿಯನ್ನ ತುಂಬಾನೇ ಚೆನ್ನಾಗಿ ತೋರಿಸ್ಕೊಡಿದಿರ. ಅಂಡ್ ಯೂತ್ ಗಳಲ್ಲಿ ಇವತ್ತಿನ ದಿನದಲ್ಲಿ ಏನ್ ಬೇಕು, ಆ ಜೋಶ್ ಬೇಕು ಅಂದ್ರೆ, ಈಗ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇದ್ದಾಗ ಹೇಗೆ ಇರ್ತಾರೆ, ಅದೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ತೋರಿಸಿದಿರ. ಸೊ ಹೇಗ ಅನಿಸ್ತು ಫಸ್ಟ್ ಆಫ್ ಆಲ್ ಈ ಒಂದು ಆಲ್ಬಮ್ ಅಲ್ಲಿ ಆಕ್ಟ್ ಮಾಡೋದಕ್ಕೆ ಮತ್ತೆ ಹಾಡೋದಕ್ಕೆ? ಹರ್ಷಿತಾ, ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಮತ್ತೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ರೆಕಾರ್ಡಿಂಗ್ ಆಗಿರ್ಬೋದು, ಶೂಟಿಂಗ್ ಆಗಿರ್ಬೋದು, ಎರಡೂ ಹೊಸ ಎಕ್ಸ್ಪೀರಿಯನ್ಸ್. ಸೊ ತುಂಬಾ ಚೆನ್ನಾಗಿತ್ತು, ಎಲ್ಲರೂ ತುಂಬಾ ಕೋಆಪರೇಟಿವ್ ಆಗಿದ್ರು, ಸಪೋರ್ಟಿವ್, ತುಂಬಾ ಚೆನ್ನಾಗಿತ್ತು. ವೆಲ್, ಎಷ್ಟೋ ಜನಕ್ಕೆ ಸಿಂಗರ್ ಆಗ್ಬೇಕು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರಿಯಾಲಿಟಿ ಶೋಸ್ ಬಂದಿದೆ. ಸೊ ಅಲ್ಲೆಲ್ಲ ತಮ್ಮ ಪ್ರತಿಭೆಯನ್ನ ಶೋಕೇಸ್ ಮಾಡ್ತಾರೆ. ಬಟ್ ಆಲ್ಬಮ್ ಸಾಂಗ್ ನೇ ಹರ್ಷಿತಾ ಅವರು ಯಾಕೆ ಮಾಡ್ಬೇಕು ಅಂತ ಅನ್ಕೊಂಡ್ರು? ಅದು ನಾನು ಮುಂಚೆಯಿಂದ ಡಬ್ ಸ್ಮ್ಯಾಶ್ ಎಲ್ಲ ಮಾಡ್ತಾ ಇದ್ದೆ, ಮತ್ತೆ ಕ್ಯಾರಿಯೋಕೆ ಅಲ್ಲಿ ನಾನು ಸಿಂಗಿಂಗ್ ಮಾಡ್ತಾ ಇದ್ದೆ. ಅವಾಗ ನನ್ನ ಮನೆಯಲ್ಲಿ ಎಲ್ಲ ಫ್ಯಾಮಿಲಿ ಎಲ್ಲರೂ ಇದನ್ನೇ ಸಿಂಗಿಂಗ್ ಯಾಕೆ ಪ್ರೊಫೆಷನ್ ಆಗಿ ತಗೋಬಾರ್ದು ಅಂತ ಹೇಳ್ತಿದ್ರು. ಅವಾಗ ನಾವು ಕುತ್ಕೊಂಡು ಏನ್ ಮಾಡೋದು ಅಂತ ಪ್ಲಾನ್ ಮಾಡ್ಬೇಕಾದ್ರೆ, ನಮ್ಮ ಅಕ್ಕ ಜೀವಿತಾ ಸುಬ್ರಹ್ಮಣ್ಯ ಅವರು, ನಾವೇ ಯಾಕೆ ಆಲ್ಬಮ್ ಸಾಂಗ್ ಮಾಡ್ಬಾರ್ದು, ಇವಾಗ ಟ್ರೆಂಡಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಸೊ ಅಲ್ಲಿ ಆ ಒಂದು ಐಡಿಯಾ ಉಟ್ಕೊಳ್ತು. ಸೊ ಜೀವಿತಾ, ಕಮಿಂಗ್ ಬ್ಯಾಕ್ ಟು ಯು, ಸೊ ಎಲ್ಲೋ ಒಂದ್ ಕಡೆ ತಂಗಿಯ ಟ್ಯಾಲೆಂಟ್ ಅನ್ನ ನೋಡಿ ಅದನ್ನ ಶೋಕೇಸ್ ಮಾಡ್ಬೇಕು, ಅವರ ಪ್ರತಿಭೆಯನ್ನ ಹೊರತರಬೇಕು ಅಂತ ನೀವು ಶುರು ಮಾಡಿದ್ರಿ. ಸೊ ಬಟ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆಲ್ಬಮ್ಸ್ ಗಳು ಬರ್ತದೆ, ಒಬ್ರು ರ್ಯಾಪ್ ಮಾಡ್ತಾರೆ, ಇನ್ನೊಬ್ರು ಅವ್ರದೇ ಒಂದು ಸ್ಟೈಲ್ ಅಲ್ಲಿ ಜಾಸ್ ಸಾಂಗ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಟ್ ನಿಮ್ ತಂಗಿಗೆ ಈ ಆಲ್ಬಮ್ ಸಾಂಗ್ ಸೂಟ್ ಆಗುತ್ತೆ ಅಂತ ನೀವ್ ಯಾವಾಗ ಡಿಸೈಡ್ ಮಾಡಿದ್ದು? ವೆಲ್, ಆಕ್ಚುಲಿ ಇದು ಏನಂದ್ರೆ, ನಾವು ಒಂದು ಆಲ್ಬಮ್ ಸಾಂಗ್ ಮಾಡ್ಬೇಕು ಅಂತ ಹೋದಾಗ, ಅವಾಗ ನಮ್ಗೆ ಪ್ರಸಾದ್ ಸರ್ ಮತ್ತೆ ಗಂಧವ ಸರ್ ಅವ್ರನ್ನ ಮೀಟ್ ಮಾಡುತ್ತೆ. ಸೊ ಅವ್ರನ್ನ ಮೀಟ್ ಮಾಡಿದಾಗ ಹರ್ಷಿತಂಗೆ ಯಾವ ರೀತಿಯಾದ ಮ್ಯಾಚ್ ಆಗುತ್ತೆ, ಇವಾಗ ನಾವು ಏನೋ ಆಗಿದೆ ಬಿಟ್ಟಿದೀವಿ, ಇದು ಹೇಗಿದೆ ಅಂದ್ರೆ, ಇವಾಗ ತಾನೇ ಕಾಲೇಜ್ಗೆ ಎಂಟರ್ ಆಗ್ತಾ ಇರೋ ಒಂದು
ಹುಡುಗಿ ಮನಸ್ಸಲ್ಲಿ ಯಾವ್ಯಾವ ರೀತಿಯಾದಂತ ಬದಲಾವಣೆಗಳು ಅಥವಾ ವಾಟ್ ಶಿ ಫೀಲ್ಸ್ ಆಕ್ಚುಲಿ ಅದ್ರ ಬಗ್ಗೆ ಇರುವಂತ ಒಂದು ಸಾಂಗ್. ಸೊ ಯೂತ್ ಗೆ ಕ್ಯಾಚಿ ಆಗಿದೆ ಅಂತ ಈ ಸಾಂಗ್ ನ ಸೆಲೆಕ್ಟ್ ಮಾಡಿದೀವಿ. ಓಕೆ, ಸೊ ಅವರ ಏಜ್ ಗೆ ಆಪ್ಟ್ ಆಗಿರುವಂತದ್ದು, ಹಾಗೆ ಸದ್ಯಕ್ಕೆ ವ್ಯಾಲೆಂಟೈನ್ಸ್ ಡೇ ಇನ್ಫ್ಯಾಕ್ಟ್ ಪ್ರಪಂಚಾದ್ಯಂತ ಸೆಲೆಬ್ರೇಟ್ ಮಾಡ್ತಿದ್ವಿ. ಸೊ ಅದಕ್ಕೂ ಕೂಡ ಸುತ್ತಕವಾಗುವಂತಹ ಒಂದು ಆಲ್ಬಮ್ ರಿಲೀಸ್ ಆಗ್ತದೆ. ಹಾಗೆ ಹರ್ಷಿತ ಅವರ, ಇದಕ್ಕಿಂತ ಮುಂಚೆ ನಿಮ್ಗೆ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಏನಾದ್ರೂ ಇತ್ತ? ಎಲ್ಲಾದ್ರೂ ಆಕ್ಟ್ ಮಾಡಿದ್ರ ಅಥವಾ ಯಾವ್ದಾದ್ರು ಒಂದು ಶಾರ್ಟ್ ಫಿಲ್ಮ್ ಅಲ್ಲಿ ಕಾಣಿಸ್ಕೊಂಡಿದ್ರ ಹೇಗೆ? ಅದ್ನ ಫ್ರೆಂಡ್ಸ್ ಜೊತೆ ಶಾರ್ಟ್ ಫಿಲ್ಮ್ ಮಾಡಿದ್ದೆ, ಅದು ಒಂದು ಮಾತ್ರ. ಮತ್ತೆ ತುಂಬಾ ಚಿಕ್ಕವಳಿದ್ದಾಗ ನಮ್ ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಒಂದು ವೆರಿ ಶಾರ್ಟ್ ರೋಲ್ ಒಂದ್ ಮಾಡಿದ್ದೆ ಅಷ್ಟೇ. ಓಕೆ, ಅಂಡ್ ಇತ್ತೀಚಿನ ದಿನಗಳಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗುರುತಿಸ್ಕೊಂಡ್ರೆ ಅಥವಾ ಆಕ್ಟಿವ್ ಆಗಿದ್ರೆ ಸಡನ್ ಆಗಿ ಪಾಪ್ಯುಲರ್ ಆಗ್ಬಿಟ್ರೆ ಒಂದ್ ರೀತಿಯಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತೀವಿ. ಸೊ ಫೇಸ್ಬುಕ್ ಅಲ್ಲಿ ನೀವು ಅವಾಗ ಅವಾಗ ಡಬ್ ಸ್ಮ್ಯಾಶ್ ಮಾಡ್ತೀರಾ, ಲೈವ್ ಹೋಗ್ತೀರಾ, ಅಂಡ್ ಸಾಕಷ್ಟು ಜನ ನಿಮ್ಮನ್ನ ಫಾಲೋ ಮಾಡ್ತಾರೆ, ನಿಮ್ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ ಅಂತ ಕೇಳಿದೀವಿ. ಸೊ ಅದರ ಎಕ್ಸ್ಪೀರಿಯನ್ಸ್ ಹೇಳಿ. ಡಬ್ ಸ್ಮ್ಯಾಶ್ ಪೇಜಸ್ ಇದೆ ಅಲ್ವಾ, ಸೊ ಅದ್ರಲ್ಲಿ ನಾನು ಡಬ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೆ, ಲೈಕ್ ಅವ್ರಿಗೆ ಅಡ್ಮಿನ್ ಅಪ್ಲೋಡ್ ಮಾಡ್ತಿದ್ರು. ಅಲ್ಲಿ ನನ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತಿತ್ತು. ಅವಾಗ ನಾನು ಲೈಕ್ ನಾನೇ ಆಲ್ಬಮ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಗುರುತಿಸ್ಕೋಬಹುದು ಇನ್ನ ಚೆನ್ನಾಗಿ ಅಂತ ವಿ ಪ್ಲಾನ್ ಫಾರ್ ಇಟ್. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ಪ್ರೊಡ್ಯೂಸರ್ ಜೀವಿತ ಅವರೇ ಹೇಳಿ, ಐ ಥಿಂಕ್ ಕಮಿಂಗ್ ಬ್ಯಾಕ್ ಟು ದ ಎಕ್ಸಿಕ್ಯೂಷನ್ ಪಾರ್ಟ್, ಎಲ್ಲದರ ಜವಾಬ್ದಾರಿಯನ್ನ ನೀವು ತಗೊಂಡಿದ್ದೀರಾ. ಸೊ ಯಾವತ್ತಿಂದ ಶೂಟಿಂಗ್ ಶುರು ಮಾಡಿದ್ರಿ, ಎಷ್ಟು ದಿನದಲ್ಲಿ ಶೂಟಿಂಗ್ ಮುಗಿಸಿದ್ರಿ, ಏನೆಲ್ಲ ಆಯ್ತು ಈ ಒಂದು ಪ್ರಾಸೆಸ್ ಜರ್ನಿ? ಈ ಶೂಟಿಂಗ್ ಕಂಪ್ಲೀಟ್ ಆಗಿ ಜೆಪಿ ಪಾರ್ಕ್ ಅಲ್ಲಿ ಮಾಡಿದ್ದೀವಿ ನಾವು. ಟೂ ಡೇಸ್ ಬೇಕಾಯ್ತು ಈ ಒಂದು ಶೂಟಿಂಗ್ ಕಂಪ್ಲೀಟ್ ಮಾಡೋದಕ್ಕೆ. ಸೊ ನಮಗೆ ಇದಕ್ಕೆ ಟೆಕ್ನಿಕಲ್ ಆಗಿ ಯಾವ್ಯಾವ ರೀತಿ ಅಂತ ಕ್ಯಾಮ್ರಾಸ್ ಬೇಕು ಎಲ್ಲ ಯೂಸ್ ಮಾಡಿದ್ದೀವಿ, ಹಾಗೆ ಡ್ರೋನ್ಸ್ ಎಲ್ಲ ಪ್ರತಿಯೊಂದು ಯೂಸ್ ಮಾಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಡ್ರೋನ್ ಕ್ಯಾಮ್ರಾಸ್ ಅನ್ನೆಲ್ಲ ಯೂಸ್ ಮಾಡಿ ಶೂಟ್ ಮಾಡ್ತಾರೆ. ಸೊ ಯಾವುದೇ ಕೊರತೆ ಇಲ್ಲದೆ ಟೆಕ್ನಿಕಲಿ ಸೌಂಡ್ ಆಗಿ ಈ ಒಂದು ಆಲ್ಬಮ್ ಅನ್ನ ಶೂಟ್ ಮಾಡಿದೀರ. ಇನ್ಫ್ಯಾಕ್ಟ್ ಟೀಸರ್ ನೋಡಿದಾಗ ನಮಗೂ ಕೂಡ ಅದೇ ಅನಿಸ್ತು. ಸೊ ಆಲ್ಬಮ್ ಸಾಂಗ್ ಏನು ಆಗಿದೆ ಬಗ್ಗೆ ಮತ್ತಷ್ಟು ಮಾತಾಡೋಣ, ಬಟ್ ಲೆಟ್ಸ್ ಟೇಕ್ ಆಫ್ ಶಾರ್ಟ್ ಬ್ರೇಕ್. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರುಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ರಾಜ್ ಮ್ಯೂಸಿಕ್ ತನ್ನ 7ನೇ ಹುಟ್ಟಿದ ಹಬ್ಬನ ಆಚರಿಸ್ಕೋತಾ ಇದೆ. ಸೊ ಆದ್ರಿಂದ ಸಂಗೀತಮಯವಾಗಿ ವಿಶ್ ಮಾಡೋಣ ಅಂತ ಈ ಥರ ವಿಶ್ ಮಾಡಿದ್ದೀನಿ. ಇನ್ನೂ ಸಾಕಷ್ಟು ವರ್ಷಗಳು ಹೀಗೆ ಮಿಂಚಿ ಮಿನುಗಾಡ್ಲಿ. ಥ್ಯಾಂಕ್ ಯು. ಹಲೋ ಭಟ್ರೆ, ಫ್ರೀ ಆಗಿದ್ದೀರಾ? ಇವತ್ತು ಸಡನ್ ಆಗಿ ಗಂಡಿನ ಮನೆ ಕಡೆಯವರು ಬರ್ತೀನಿ ಅಂತ ಹೇಳ್ತಿದ್ದಾರೆ, ಅಡಿಗೆ ಮಾಡ್ಬೇಕಲ್ಲ. ಅದಕ್ಕೆ ನಾನೇ ಕ್ರಮ ಬೇಕು, ತೇಜು ಮಸಾಲಾ ಸಾಕು. ಇಷ್ಟು ರುಚಿ ರುಚಿಯಾಗಿ ಅಡಿಗೆ ಮಾಡಿದವಳನ್ ಮದ್ವೆ ಆಗೋನ್ ನಾನೇ ಲಕ್ಕಿ. ತೇಜು ಮಸಾಲಾ ರುಚಿನೇ ಹಾಗೆ, ಯಾರೇ ಆದ್ರೂ ಮೆಚ್ಕೊಳ್ಳೇಬೇಕು. ಸಾಂಪ್ರದಾಯಿಕ ರುಚಿಗೆ ಮತ್ತೊಂದು ಹೆಸರು ತೇಜು ಮಸಾಲಾ. ಡ್ಯಾಡಿ, ನನ್ ಲಂಚ್ ನ ಯಾರು ಶೇರ್ ಮಾಡ್ಕೊಳ್ಳಲ್ಲ. ಚಿನ್ನು, ನಾಳೆ ನಾನ್ ನಿನ್ಗೆ ಒಂದ್ ಮ್ಯಾಜಿಕ್ ಮಾಡ್ಕೊಡ್ತೀನಿ. ಏನ್ ಮ್ಯಾಜಿಕ್ ಮಾಡಿದ್ರಿ ಅಮ್ಮ? ಮ್ಯಾಜಿಕ್ ಮಾಡಿದ್ದು ನಾನಲ್ಲ, ತೇಜು ಮಸಾಲಾ. ಮ್ಯಾಜಿಕ್ ರುಚಿಗೆ ಮತ್ತೊಂದು ಹೆಸರು ತೇಜು ಮಸಾಲಾ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ರಾಜ್ ಮ್ಯೂಸಿಕ್ 7th ಆನಿವರ್ಸರಿ ಸೆಲೆಬ್ರೇಷನ್ಸ್ ಅಲ್ಲಿ ಏನು ಆಗಿದೆ ಆಲ್ಬಮ್ ಸಾಂಗ್ ನ ವಿಶೇಷ ಕಾರ್ಯಕ್ರಮ ನೋಡ್ತಿದ್ದೀರಾ. ವೆಲ್, ಸಾಕಷ್ಟು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಈಗ ಆಲ್ಬಮ್ ಸಾಂಗ್ ನ ಮ್ಯೂಸಿಕ್ ಡೈರೆಕ್ಟರ್ ಶ್ರೀರಾಮ್ ಗಂಧರ್ವ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಶ್ರೀರಾಮ್. ಹಲೋ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಅಂಡ್ ನಿಮ್ಮ ಆಲ್ಬಮ್ ಏನು ಆಗಿದೆ ಸದ್ಯಕ್ಕೆ ಯೂಟ್ಯೂಬ್ ಅಲ್ಲಿ ಪಾಪ್ಯುಲರ್ ಆಗ್ತದೆ, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗುತ್ತೆ. ಹಾ, ನೀವ್ ಹೇಳ್ದಾಗೆ ಸದ್ ಮಾಡ್ತಾ ಇದೆ ಆಕ್ಚುಲಿ ಯೂಟ್ಯೂಬ್ ಅಲ್ಲಿ. ತುಂಬಾ ಖುಷಿ ಆಗುತ್ತೆ. ಮೇನ್ಲಿ ಈ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಅನಿಸಿದ್ದು ಒಂದು ಮೇನ್ ಅಪ್ರೋಚ್ ಬಂದ್ಬಿಟ್ಟು ಹರ್ಷಿತಾ ಸುಬ್ರಹ್ಮಣ್ಯ ಅವ್ರನ್ನ ಒಂದು ಲಾಂಚ್ ಮಾಡಬೇಕು ಅಂತ ಒಂದು ಮೇನ್ ಇಂಟೆನ್ಷನ್ ಇತ್ತು. ಸೊ ಚೆನ್ನಾಗಾಯ್ತು ಒಂದು ಸಾಂಗ್. ಓಕೆ, ನಿಮ್ಗೆ ಗೊತ್ತು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮ್ಯೂಸಿಕ್ ಡೈರೆಕ್ಟರ್ಸ್ ಬರ್ತಿದ್ದಾರೆ, ಅವ್ರದೇ ಆದಂತಹ ಒಂದು ಶೈಲಿಯ ಸಂಗೀತವನ್ನ ತರ್ತಿದ್ದಾರೆ, ಬಟ್ ನಿಮ್ಮ ಶೈಲಿಯ ಸಂಗೀತವನ್ನ ಗುರುತಿಸ್ಕೊಳ್ಳೋದಕ್ಕೆ ಈ ಒಂದು ಆಲ್ಬಮ್ ಸಾಂಗ್ ಅಲ್ಲಿ ಏನು ಒಂದು ಸ್ಪೆಷಲ್ ಕ್ರಿಯೇಷನ್ ಅನ್ನ ಮಾಡಿದ್ದೀರಾ ಶ್ರೀರಾಮ್? ಎಲ್ಲರದು ಆದಂತ ಒಂದು ಅವ್ರದೇ ಆದಂತ ಒಂದು ಸಿಗ್ನೇಚರ್ ಸ್ಟೈಲ್ಸ್ ಇರುತ್ತೆ.
ಸೊ ಅದೇ ತರ ಈ ಒಂದು ಸಾಂಗ್ ಬಂದ್ಬಿಟ್ಟು ತುಂಬಾನೇ ಒಂದು ಯೂತ್ ಓರಿಯೆಂಟೆಡ್. ಸೊ ಒಂದು ಕಾಲೇಜ್ ಹುಡುಗಿ ಆ ಒಂದು ಏಜ್ ಅಲ್ಲಿ ಏನು ಅವ್ರ ಒಂದು ಫೀಲಿಂಗ್ಸ್ ಬರುತ್ತೆ ಅದ್ರ ಮೇಲೆ ಮಾಡಿರೋಂತ ಒಂದು ಸಾಂಗ್. ಮತ್ತೆ ಈ ಸಾಂಗಿಗೆ ಲಿರಿಕ್ಸ್ ಬರೆದಿರುವಂತ ಗೌರವ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಈ ಒಂದು ಸಾಂಗಿಗೆ ಡೈರೆಕ್ಷನ್ ಡ್ಯಾಡಿನೇ ಮಾಡಿದ್ದಾರೆ, ಗಂಧರ್ವ ಅವರು. ಕಾನ್ಸೆಪ್ಟ್ ಮತ್ತೆ ಡೈರೆಕ್ಷನ್ ಡ್ಯಾಡಿನೇ ಮಾಡಿದ್ದಾರೆ. ಸೊ ಆನ್ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲೊಂದ್ ಕಡೆ ಈ ಆಲ್ಬಮ್ ಸಾಂಗ್ ನ ನೋಡಿದ ತಕ್ಷಣ ಎಲ್ಲ ಯುನೋ ಯಂಗ್ ಟ್ಯಾಲೆಂಟ್ಸ್ ಸೇರ್ಕೊಂಡ್ ಮಾಡಿರುವಂತಹ ಒಂದು ಆಲ್ಬಮ್ ಸಾಂಗ್ ಅಂತ ಅನ್ಸುತ್ತೆ. ಯಾಕಂದ್ರೆ ನಿಮ್ಮ ಥಾಟ್ಸ್ ಮ್ಯಾಚ್ ಆಗುತ್ತೆ ಅಂಡ್ ಯಂಗ್ಸ್ಟರ್ಸ್ ಗಳು ಆ ಲವ್ ಅಲ್ಲಿ ಬಿದ್ದಾಗ ಆ ಟೀನೇಜ್ ಲೈಫ್ ಅಲ್ಲಿ ಏನ್ ಫೀಲ್ ಮಾಡ್ತಾರೆ ಅದೆಲ್ಲವನ್ನ ಕೂಡ ತೋರಿಸ್ಕೊಟ್ಟಿದೀರ. ಸೊ ಹಾಗಾಗಿ ನಿಮ್ಮ ಥಾಟ್ಸ್ ಗಳು ಸಿಂಕ್ ಆಯ್ತು ಅಂತ ಹೇಳ್ತೀರಾ? ಹೇಗೆ? ಖಂಡಿತ. ಆಲ್ಮೋಸ್ಟ್ ನಮ್ಮ ಟೀಮ್ ಅಲ್ಲಿ ವರ್ಕ್ ಮಾಡಿರೋ ಎಲ್ಲರೂ ಯಂಗ್ಸ್ಟರ್ಸ್ ಇರೋದ್ರಿಂದ ಸೊ ನಮ್ಮ ಒಂದು ಕಮ್ಯುನಿಕೇಶನ್ ತುಂಬಾನೇ ಈಸಿ ಆಯ್ತು ಅಂತ. ಆಲ್ಮೋಸ್ಟ್ ಇವಾಗ ನಿಮ್ಮ ಮ್ಯೂಸಿಕ್ ರೆಡಿ ಆಗುತ್ತೆ, ಆ ನಂತರ ಕೊರಿಯೋಗ್ರಫಿಗೆ ಬರ್ತೀವಿ. ಬಟ್ ಆಲ್ರೆಡಿ ಒಂದು ಮ್ಯೂಸಿಕ್ ನ ಕಂಪೋಸ್ ಮಾಡಬೇಕು, ಒಂದು ಲವ್ ಫೀಲಿಂಗ್ ಅಲ್ಲಿ ಒಂದು ಟೀನೇಜ್ ಫೀಲ್ ಅಲ್ಲಿ ಮ್ಯೂಸಿಕ್ ಕಂಪೋಸ್ ಮಾಡಬೇಕು ಅಂದ್ರೆ ಕೆಲವೊಂದು ಮೈಂಡ್ ಸೆಟ್ ಗಳಿರುತ್ತೆ. ಸೊ ನೀವು ಹೇಗೆಲ್ಲ ಪ್ರಿಪರೇಷನ್ ಮಾಡ್ಕೊಂಡ್ರಿ ಈ ಯೂತ್ಫುಲ್ ಸಾಂಗ್ಗೆ? ಫಸ್ಟ್ ಆಫ್ ಆಲ್ ಮೈನ್ ಇಂಟೆನ್ಷನ್ ಬಂದ್ಬಿಟ್ಟು ಹರ್ಷಿತಾ ಸುಬ್ರಹ್ಮಣ್ಯ ಅವ್ರನ್ನ ಲಾಂಚ್ ಮಾಡ್ಬೇಕು. ಸೊ ಅವರ ಒಂದು ರೇಂಜ್ ಏನಿದೆ, ಅವರ ಒಂದು ವಾಯ್ಸ್ ಏನಿದೆ, ಸೊ ಅವ್ರ ಏನು ಒಂದು ಕಂಫರ್ಟಬಲ್ ಸ್ಕೇಲ್ ಏನಿರುತ್ತೆ, ಸೊ ಅದಕ್ಕೆ ಆ ಒಂದು ಸ್ಕೇಲ್ ಅಲ್ಲೇ ಒಂದು ಕಂಪೋಸ್ ಮಾಡಿ ಸೊ ಅದೆಲ್ಲ ರೆಡಿ ಮಾಡಿಕೊಂಡು ವಿ ಪ್ರಿಪೇರ್ಡ್ ವೆಲ್. ನಿನ್ನ ನಡುವೆ ಪರಿಚಯ ಬೇಕೆ ಬೇಕೆ, ಸಣ್ಣ ಸಣ್ಣ ನಗುವ ವಿನಿಮಯ. ಈಗ ನಿಮ್ ಮ್ಯೂಸಿಕ್ ಕಂಪೋಸಿಷನ್ ಓಕೆ, ಅದಕ್ಕೆ ಸೂಕ್ತವಾದಂತಹ ಲಿರಿಕ್ಸ್ ಕೂಡ ಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಮ್ ಕಡೆ ಯೋಗರಾಜ್ ಭಟ್ರ ಲಿರಿಕ್ಸ್ ಅಂತ ಹೇಳಿದ್ರೆ ಯೂತ್ಸ್ ಎಲ್ಲರೂ ಚಪ್ಪಾಳೆ ಹೊಡಿತಾರೆ, ಅದನ್ನ ರಿಪೀಟ್ ಹೊಡಿತಾರೆ. ಹಾಗೆ ಈ ಒಂದು ಲಿರಿಕ್ಸ್ ಅನ್ನ ಕಂಪೋಸ್ ಮಾಡ್ಬೇಕಾದ್ರೆ ನೀವು ಮತ್ತೆ ಗೌರವ್ ಏನೆಲ್ಲ ಡಿಸ್ಕಷನ್ ಮಾಡಿದ್ರಿ? ಲೈಕ್ ನಮ್ಮ ಒಂದು ಕಾನ್ಸೆಪ್ಟ್ ಏನಿದೆ, ಸೊ ಅದನ್ನ ಹೈಲೈಟ್ ಮಾಡೋ ತರ ಒಂದು ಲಿರಿಕ್ಸ್ ಬೇಕಿತ್ತು. ಸೊ ನಮ್ಮ ಗೌರವ್ ಅವರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ, ತುಂಬಾನೇ ಸಿಂಪಲ್ ವರ್ಡ್ಸ್ ಅಲ್ಲಿ ತುಂಬಾ ಒಳ್ಳೆ ಡೀಪ್ ಮೀನಿಂಗ್ ಇದೆ, ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಓಕೆ ಹರ್ಷಿತಾ, ಹೇಳಿ ಸಾಂಗ್ ಏನೋ ರೆಡಿ ಆಗೋಯ್ತು, ಮ್ಯೂಸಿಕ್ ಎಲ್ಲ ಕಂಪೋಸ್ ಆಯ್ತು, ಬಟ್ ಆ ಸಾಂಗ್ ಮ್ಯೂಸಿಕ್ ಕೇಳಿದಾಗ ಲಿರಿಕ್ಸ್ ಕೇಳಿದಾಗ ಅಯ್ಯೋ ಈ ಹಾಡನ್ನ ನಾ ಹಾಡ್ಬೇಕಾ ಅಂಡ್ ಫೀಲ್ ಮಾಡ್ಕೊಂಡು ಎನಾಕ್ಟ್ ಬೇರೆ ಮಾಡ್ಬೇಕು ಅಂತ ಅನ್ಸಿರುತ್ತೆ. ಸೊ ಹೇಗ್ ಅನಿಸ್ತು ಆ ಟೈಮಲ್ಲಿ? ಬಿಕಾಸ್ ಎಲ್ಲರ ಟೀನೇಜ್ ಮನಸ್ಸಲ್ಲೂ ಆ ಒಂದು ತುಡಿತ ಇದ್ದೇ ಇರುತ್ತೆ, ಯಾರನ್ನೋ ನೋಡಿದಾಗ ಸಣ್ಣದ ಕ್ರಶ್ ಆಗುತ್ತೆ. ಸೊ ಅದನ್ನೆಲ್ಲ ಹೇಗ್ ಫೀಲ್ ಮಾಡ್ಕೊಂಡು ಹಾಡಿದ್ರಿ ನೀವು? ಇದು ಸ್ಟಾರ್ಟಿಂಗ್ ನಾನು ಲಿರಿಕ್ಸ್ ನೋಡಿದಾಗ ಇದು ನನ್ನ ಕೈಲಿ ಆಡೋಕ್ಕಾಗುತ್ತಾ ಅಂತ ಅಂದ್ಕೊಂಡಿದ್ದೆ. ಬಟ್ ಫೈನಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಫೈನಲಿ ಐ ಡಿಡ್ ಇಟ್. ಓಕೆ, ಸೊ ಎಲ್ಲೋ ಒಂದ್ ಕಡೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಇನ್ನೂ ಹಾಡೋದಕ್ಕೆ ಸುಲಭ ಅಂತ ಅನ್ಸುತ್ತಾ ಹರ್ಷಿತಾಗೆ? ಹೇಗೆ? ಹಾಂ, ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನೆಕ್ಸ್ಟ್ ಅಪ್ಕಮಿಂಗ್ ಸಾಂಗ್ಸ್ ಅಲ್ಲಿ ನನಗಿನ್ನ ಎಕ್ಸ್ಪೀರಿಯನ್ಸ್ ಇದೆ ಅಂತ ಆಗುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಒಟ್ಟಾರೆ ತುಂಬಾನೇ ಮುದ್ದಾಗಿ ತುಂಬಾ ಶೈ ಆಗಿ ಮಾತಾಡಿದ್ರು ಹರ್ಷಿತಾ ಅವರು. ಅವರದೇ ಒಂದು ಶೈಲಿಯಲ್ಲಿ ಈ ಹಾಡನ್ನ ನಿಮ್ ಮುಂದೆ ತಂದಿದ್ದಾರೆ, ಅದಕ್ಕೆ ಶ್ರೀರಾಮ್ ಗಂಧರ್ವ ಅವರ ಸಪೋರ್ಟ್ ಕೂಡ ಇದೆ. ಸೊ ಸದ್ಯಕ್ಕೆ ಲವರ್ಸ್ಗೆ ಒಂದು ಏನ್ ಹೇಳ್ತಾರೆ, ಹೊಸ ಹುರುಪನ್ನ ಸೃಷ್ಟಿ ಮಾಡುವಂತ ಹಾಡಿದು. ಐ ಎಮ್ ಶೋರ್ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಯೂಟ್ಯೂಬ್ ಅಲ್ಲಿ ಇದನ್ನ ಹುಡುಕಬೇಕು, ಸರ್ಚ್ ಮಾಡ್ಬೇಕು ಅಂತ ಹೇಳಿದ್ರೆ ಏನು ಆಗಿದೆ ಟೈಟಲ್, ಹಾಗೆ ಹರ್ಷಿತಾ ಸುಬ್ರಹ್ಮಣ್ಯ ಹೀಗೆ ಟೈಪ್ ಮಾಡಿದ್ರೆ ನಿಮ್ಗೆ ಈ ಹಾಡು ಸಿಗುತ್ತೆ. Away from here, I don't want you close to me. Stop taking all my energy. All I want is getting. ನೋಡ್ತಿದ್ರಾ ಏನೋ ಆಗಿದೆ ಆಲ್ಬಮ್ ಸಾಂಗ್ ರಿಲೀಸ್. ಇನ್ಫ್ಯಾಕ್ಟ್ ಈಗ ಆಲ್ರೆಡಿ ಈ ಒಂದು ಆಲ್ಬಮ್ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗಿದೆ, 2 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಅನ್ನ ಪಡ್ಕೊಂಡಿದೆ. ನೀವು ಕೂಡ ಆ ಒಂದು ಆಲ್ಬಮ್ ಅನ್ನ ಹೋಗಿ ನೋಡಬಹುದು. ಸರ್ಚ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಹರ್ಷಿತಾ ಸುಬ್ರಹ್ಮಣ್ಯ ಅಂತ ಸರ್ಚ್ ಮಾಡ್ಬೋದು, ಇಲ್ಲಾಂದ್ರೆ ಏನೋ ಆಗಿದೆ ಅನ್ನೋ ಒಂದು ಟೈಟಲ್ ಎಲ್ಲ ಕೊಟ್ಟರು ಕೂಡ ನೀವು ಸರ್ಚ್ ಮಾಡ್ಬೋದು. ಸದ್ಯಕ್ಕೆ ಹರ್ಷಿತಾ ಅವರು ಈ ಒಂದು ಆಲ್ಬಮ್ ಅಲ್ಲಿ ಅಷ್ಟು ಚೆನ್ನಾಗಿ ಲವ್ ಲವಿಕೆಯಿಂದ ಸ್ಟೆಪ್ಸ್ ಹಾಕಿದ್ದಾರೆ. ಸೊ ಇದನ್ನ ಕೊರಿಯೋಗ್ರಫ್ ಮಾಡಿದ್ ಯಾರು, ಅವರು ನಮ್ಮ ಗೆಸ್ಟ್ ಆಗಿ ಸ್ಟುಡಿಯೋಗೆ ಬಂದಿದ್ದಾರೆ. ಸೊ ಅವರನ್ನ ವೆಲ್ಕಮ್ ಮಾಡೋಣ. ಹಾಯ್ ನೀಲ್ರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು.
ಒಂದು ಸಾಂಗ್ ಗೆ ಕೊರಿಯೋಗ್ರಫಿ ಮಾಡೋ ಮೂಲಕ ಯೂಟ್ಯೂಬ್ ಅಲ್ಲೂ ಕೂಡ ಮನೆ ಮಾತಾಗಿದ್ದೀರಾ. ಸೊ ಕಂಗ್ರಾಚುಲೇಷನ್ಸ್ ಆನ್ ದಟ್. ಅಂಡ್ ಈ ಮುಂಚೆ ಕೂಡ ಸಾಕಷ್ಟು ಸಿನಿಮಾಗಳಿಗೆ ಕೊರಿಯೋಗ್ರಫಿ ಮಾಡಿದ್ದೀರಾ. ಮಾಮೂಟಿ ಅಂಗಡಿ ಆಗಿರಬಹುದು, ರಿಕ್ತ ಆಗಿರಬಹುದು, ಕೋಟೆ ಹುಡುಗರು, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ BMW ಸಿನಿಮಾದ ಕೊರಿಯೋಗ್ರಫಿ ಮಾಡಿಸಿದ್ದೀರಾ. ಸೊ ಈ ಸಾಂಗ್ಗೆ ಕೊರಿಯೋಗ್ರಫಿ ಮಾಡುವಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾಕಂದ್ರೆ ಸಿನಿಮಾ ಬೇರೆ, ಸಾಂಗ್ ಬೇರೆ. ನನಗೂ ಇದು ಒಂದು ಹೊಸದಾಗಿ ಅನಿಸ್ತು ಈ ಆಲ್ಬಮ್ ಸಾಂಗ್ ಮಾಡಿದಾಗ. ಈ ಗಂಧರ್ವ ಸಾರು ನಮ್ಮ ಬ್ರದರು, ಅವ್ರು ಬಂದ್ಬಿಟ್ಟು ಈ ಸಾಂಗ್ ತೋರಿಸಿ ಈ ಸಾಂಗ್ ನ ಕೊರಿಯೋಗ್ರಫಿ ಮಾಡಬೇಕು ಅಂದರು. ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಸಾಂಗ್ ಮಾಡಬೇಕು ಅನ್ನೋದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಮೂವಿಗಳು ಮಾಡಿಬಿಟ್ಟಿದ್ದೀನಿ, ಬಟ್ ಆಲ್ಬಮ್ದು ನನಗೆ ಕೆಲವು ವಿಷಯಗಳು ಗೊತ್ತಿರಲಿಲ್ಲ. ಅವ್ರ ಹತ್ರ ತಿಳ್ಕೊಂಡೆ ನಾನು ಹಿಂಗೆ ಮಾಡೋಣ. ಬಟ್ ನಮ್ಮ ಹರ್ಷಿತಾ ಸುಬ್ರಹ್ಮಣ್ಯವರು ನೋಡಿದೆ ನಾನು, ಇವ್ರು ಮಾಡ್ತಾರಾ ಇಲ್ವೋ ಅಂತ ಸ್ವಲ್ಪ ಕನ್ಫ್ಯೂಷನ್ಲ್ಲಿದ್ದೆ ನಾನು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮಗೆ ಈ ಸಾಂಗ್ಗೆ. ವೆಲ್, ನಮ್ ಹರ್ಷಿತಾ ಸುಬ್ರಹ್ಮಣ್ಯ ಅವರು ಹಾಡ್ತಾರೆ ಅದು ನಮ್ಗೆ ಗೊತ್ತು. ಸೊ ಕರ್ನಾಟಕ ಸಂಗೀತ ಕೂಡ ಕಲಿತಾ ಇದಾರೆ, ಸೊ ಅದ್ರಲ್ಲಿ ಎರಡು ಮಾತಿಲ್ಲ. ಬಟ್ ಇವ್ರನ್ನ ಜಿಂಕೆ ಮರಿ ತರ ಹೇಗೆ ಕುಣಿಸಿದ್ರಿ ನೀವು? ಒನ್ ಡೇ ಫುಲ್ ರಿಹರ್ಸಲ್ ಕೊಟ್ಟೆ ಮೇಡಮ್ ಅವ್ರಿಗೆ. ತುಂಬಾ ಚೆನ್ನಾಗಿ ಮಾಡಿದ್ರು, ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಹಿಂಗೆ ಮಾಡ್ತೀನಿ ಮಾಡಲ್ಲ ಅಂತ ಹೇಳಿಲ್ಲ. ಏನೇ ಕೊಟ್ರು ಮಾಡ್ತೀನಿ ಅಂದಾಗ ನನಗೂ ತುಂಬಾ ಇವ್ರನ್ನ ಇಟ್ಕೊಂಡು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅನ್ನಿಸ್ತು. ಸಿನಿಮಾಗಳಿಗೆ ಕೊರಿಯೋಗ್ರಫಿ ಮಾಡೋದು, ಹೀರೋಗೆ ಕೊರಿಯೋಗ್ರಫಿ ಮಾಡೋದು, ಅದೊಂದು ಸ್ವಲ್ಪ ವಿಭಿನ್ನವಾಗಿರುತ್ತೆ. ಬಟ್ ಇಲ್ಲಿ ಆಲ್ಬಮ್ ಸಾಂಗ್ ಒಂದು ಟೀನೇಜರ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಸಿದಿರಾ, ಅದರಲ್ಲೂ ಕೂಡ ಚಂಚಲ ಮನಸ್ಸವರು, ಮುಗ್ಗಿನ ಮನಸ್ಸವರು. ಸೊ ಅವರಿಗೆ ಯಾವ ರೀತಿ ಆದಂತಹ ಸ್ಟೆಪ್ ಕೊಡ್ಬೇಕು, ಸೊ ಒಬ್ಬ ಬಾಯ್ ಫ್ರೆಂಡ್ ಅಲ್ಲಿ ಇಲ್ಲಿ ಆದ್ ಹೋಗ್ತಿರ್ಬೇಕಾದ್ರೆ ಯಾವ ರೀತಿ ಆದಂತಹ ಕೊರಿಯೋಗ್ರಫಿ ಮಾಡ್ಬೇಕು, ಸೊ ಹೇಗೆಲ್ಲ ಪ್ರಿಪೇರ್ ಮಾಡ್ಕೊಂಡ್ರಿ ಇದಕ್ಕೆ? ಮೇಡಮ್, ಇವ್ರನ್ನ ಕರ್ಕೊಂಬಂದು ಕೆಲವು ತೋರಿಸ್ತೇನೆ ನಾನು, ಕೆಲವು ವಿಡಿಯೋ ಎಲ್ಲ ಇದ್ರ ತಕ್ಕಂತೆ ಹಿಂಗೆ ಬರಬೇಕು, ಹಿಂಗೆ ಮಾಡಬೇಕು ಅಂತ ತೋರಿಸ್ತೆ. ಅವರು ತುಂಬಾ ನಮಗೆ ಸಪೋರ್ಟ್ ಕೊಟ್ಕೊಂಡು ಮಾಡ್ತೀನಿ ಸರ್. ಓಕೆ, ಸೊ ಹರ್ಷಿತಾ ಅವರೇ, ಯುವರ್ ಅ ವೆರಿ ಗುಡ್ ಸಿಂಗರ್ ಅಂತ ನಮ್ಗೆ ಗೊತ್ತು. ಯಾಕಂದ್ರೆ ನಿಮ್ಮ ಆಲ್ಬಮ್ ಸಾಂಗ್ ಏನಿದೆ ಅದು ಯೂಟ್ಯೂಬ್ ಅಲ್ಲಿ ಈಗ ಆಲ್ರೆಡಿ ಸಿಕ್ಕಾಬಟ್ಟೆ ಫೇಮಸ್ ಆಗ್ತದೆ. ಸೊ ನೀಲ್ ರಾಜ್ ಅವರು ಸರ್ಟಿಫಿಕೇಟ್ ಕೂಡ ಕೊಟ್ಬಿಟ್ರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತೀರಾ ಅಂತ. ಸೊ ಒಳ್ಳೇದಾಗ್ಲಿ, ಯು ಹ್ಯಾವ್ ಅ ವೆರಿ ಗುಡ್ ಫ್ಯೂಚರ್ ಇನ್ ದಿಸ್ ಇಂಡಸ್ಟ್ರಿ. ಸೋ ಮಚ್. ವೆಲ್, ಏನು ಆಗಿದೆ ಆಲ್ಬಮ್ ವಿಶೇಷ ಕಾರ್ಯಕ್ರಮ ನೋಡ್ತಿದ್ದೀರಾ. ಇನ್ಫ್ಯಾಕ್ಟ್ ಸ್ಟುಡಿಯೋದಲ್ಲಿ ನಮ್ ಜೊತೆ ಕೊರಿಯೋಗ್ರಫರ್ ಅವರು ಇದ್ರು, ಹಾಗೆ ಹರ್ಷಿತಾ ಸುಬ್ರಹ್ಮಣ್ಯ ಅವರು ಕೂಡ ಆಲ್ಬಮ್ ಸಾಂಗ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಇನ್ನಷ್ಟು ಮಾತಾಡೋಣ ಈ ಆಲ್ಬಮ್ ಸಾಂಗ್. ಇವತ್ತು ಲವರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ ದಿನ ನಿಮ್ಗೆ ತಲುಪಲಿ ಅನ್ನೋದೇ ನಮ್ಮ ಆಶಯ ಕೂಡ. ಸೊ ಸದ್ಯಕ್ಕೆ ಮತ್ತೊಂದು ಪುಟ್ಟ ವಿರಾಮ ತಗೊಳ್ಳೋಣ. ಎಲ್ಲರಿಗೂ ನಮಸ್ಕಾರ, ನಾನು ಭರತ್ ಬೋಪಣ್ಣ ಮಾತಾಡ್ತಾ ಇದ್ದೀನಿ. ರಾಜ್ ಮ್ಯೂಸಿಕ್ಗೆ 7th ಆನಿವರ್ಸರಿಯ ಶುಭಾಶಯಗಳು. ಆ್ಯಂಡ್ ರಾಜ್ ಮ್ಯೂಸಿಕ್ನ ಎಲ್ಲ ವೀಕ್ಷಕರಿಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ, ಸ್ಪ್ರೆಡ್ ಲವ್. ನಮ್ಮ ಊರಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಬೊಂಬಾಟ್ ಬಿರಿಯಾನಿ ದೊರಕ್ತಿದ್ದಿ ಗೊತ್ತಾ? ನಮ್ಮ ಊರಿನ ಎಲ್ಲ ಹೋಟೆಲಲ್ಲೂ ಪ್ರಮಾದ ಆದ ಸಾಂಬಾರ್ ಸಿಗುತ್ತೆ ಗೊತ್ತಾ? ಓಹೋ, ನಮ್ಮೂರಲ್ಲಿ ಮನೆ ಮನೆಯಲ್ಲೂ ಬಗೆ ಬಗೆಯ ಸ್ವಾದ ಸಿಗುತ್ತೆ. ಯಾಕೆ ಅಂದ್ರೆ ನಮ್ಮ ರುಚಿ ನಮ್ಮ ಮನೆಯಲ್ಲಿ. ಪ್ರತಿಯೊಂದು ಮನೆಯಲ್ಲೂ ಅಮ್ಮನ ಅಡಿಗೆಯಂತ ರುಚಿಗೆ ತೇಜು ಮಸಾಲ. ಏನು ಆಗಿದೆ ಆಲ್ಬಮ್ ಸಾಂಗ್ ವಿಶೇಷ ಕಾರ್ಯಕ್ರಮ ನೋಡ್ತಿದ್ದೀರಾ. ಇನ್ಫ್ಯಾಕ್ಟ್ ಈಗ ಸದ್ಯಕ್ಕೆ ನಮ್ಮ ಸ್ಟುಡಿಯೋಗೆ ಜೀವಿತಾ ಸುಬ್ರಹ್ಮಣ್ಯ ಅವರು ವಾಪಸ್ ಆಗಿದ್ದಾರೆ. ಫಸ್ಟ್ ಆಫ್ ಆಲ್, ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ, ಹೊಸಬ್ರೆ ಟ್ಯಾಲೆಂಟ್ ಅಂತ ಹೇಳಿದಾಗ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಜನ ಗಮನಿಸಕ್ ಹೋಗಲ್ಲ, ಬಟ್ ನಿಮ್ಮ ಹಾಡಿಗೆ ಆಲ್ರೆಡಿ 200,000+ ಹೆಚ್ಚು ವ್ಯೂಸ್ ಬಂದ್ಬಿಡಿದೆ. ಸೊ ಎಲ್ಲೋ ಒಂದ್ ಕಡೆ ಆಲ್ರೆಡಿ ಗೆದ್ದು ಬಿಟ್ಟಿದ್ದೀರಾ ನೀವು. ಸೊ ಒಂದು ಸಿನಿಮಾದ ಪ್ರೊಡಕ್ಷನ್ ಹೇಗೆ ಜವಾಬ್ದಾರಿ ವಹಿಸ್ಕೊಳ್ತೀವೋ ಅಷ್ಟೇ ಕಷ್ಟ ಒಂದು ಆಲ್ಬಮ್ ಸಾಂಗ್ ಅನ್ನ ನಿರ್ವಹಿಸೋದು ಕೂಡ ಅನ್ಸುತ್ತೆ. ಸೊ ಹೇಗೆ ಈ ಒಂದು ಜವಾಬ್ದಾರಿಯನ್ನ ವಹಿಸ್ಕೊಂಡ್ರಿ? ಸೊ ಎಂಟೈರ್ ಟೀಮ್ ನಮ್ದು ಹೇಗೆ ಒಂದು ಮೂವಿ ನಡೆಯುತ್ತೆ ಅದೇ ರೀತಿಯಲ್ಲಿ ನಮ್ದು ಆಲ್ಬಮ್ ಸಾಂಗ್ 30-35 ಮೆಂಬರ್ಸ್ ದ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ ಇದರಲ್ಲಿ. ಸೊ ಎಲ್ಲ ಟೆಕ್ನಿಷಿಯನ್ಸು ತುಂಬಾ ಸಪೋರ್ಟಿವ್ ಆಗಿದ್ರು ಹರ್ಷಿತಾಗೆ. ಸೊ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿದ್ರು ಹರ್ಷಿತಾ, ಇಟ್ ವಾಸ್ ಲೈಕ್ ತುಂಬಾನೇ ಅವರು ಎಲ್ಲ ಸಪೋರ್ಟಿವ್ ಆಗಿದ್ದು ಎಲ್ಲ ನೀಟಾಗಿ ಇದು ಮಾಡ್ಕೊಟ್ಟಿದ್ದಾರೆ. ಸೊ ನಿಮಗೆ ಪ್ರೊಡಕ್ಷನ್ ಅಲ್ಲಿ ಏನು ತಲೆಬಿಸಿ ಆಗ್ಲಿಲ್ಲ? ಇಲ್ಲ, ಆತರ ಏನು ಮಾಡಿಲ್ಲ, ಎಲ್ಲರೂ ತುಂಬಾ ಫ್ರೆಂಡ್ಲಿ ಆಗಿ ನೀಟಾಗಿ ಎಲ್ಲ
ಅವ್ರವ್ರ ಡ್ಯೂಟೀಸ್ನ ಅವ್ರವ್ರ ಕರೆಕ್ಟ್ ಆಗಿ ಇದು ಮಾಡ್ತಾರೆ. ಆಲ್ ರೈಟ್, ಕಂಗ್ರಾಚುಲೇಷನ್ಸ್ ಆನ್ ದಟ್. ಅಂಡ್ ಹರ್ಷಿತಾ ಅವರೇ, ನಿಮಗೂ ಕೂಡ ಅಷ್ಟೇ, ಬಿಕಾಸ್ ಇನ್ನು ಓದ್ತಿದ್ದೀರಾ, ಪಿ ಯು ಸಿ ಮಾಡ್ತಿದ್ದೀರಾ, ಸೊ ಅದೇ ಒಂದು ಗುಂಗಲ್ಲಿ ಈ ಹಾಡಲ್ಲಿ ಹಾಡು ಕೂಡ ಹಾಡಿದ್ದೀರಾ. ಅಂಡ್ ಯೂಟ್ಯೂಬ್ ಅಲ್ಲಿ ಈಗ ಆಲ್ರೆಡಿ ಸೆನ್ಸೇಷನ್ ಆಗಿದೆ. ಅಂಡ್ ಆಲ್ರೆಡಿ ಸಾಕಷ್ಟು ಜನ ಯೂಟ್ಯೂಬ್ ಅಲ್ಲಿ ಹೋಗಿ ಹರ್ಷಿತಾ ಸುಬ್ರಹ್ಮಣ್ಯ ಅಂತ ಸರ್ಚ್ ಕೂಡ ಮಾಡ್ತಿದ್ದಾರೆ. ಅಂಡ್ ನೀವು ಯೂಟ್ಯೂಬ್ ಅಲ್ಲಿ ಮಾತ್ರ ಅಲ್ಲ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಸರ್ಚ್ ಮಾಡಬಹುದು. ಹಾಗೆ ಆಲ್ಬಮ್ ಟೈಟಲ್ ಹೆಸರು ಏನು ಆಗಿದೆ? ವೆಲ್ ಜೀವಿತ ಅವರೇ, ನಿಮ್ಮ ಆಲ್ಬಮ್ ಸದ್ಯಕ್ಕೆ ಯೂಟ್ಯೂಬ್ ಅಲ್ಲಿ ಮನೆ ಮಾತಾಗಿದೆ ಅಂಡ್ ಒಳ್ಳೆ ಒಂದು ವ್ಯೂಸ್ ಅನ್ನ ಪಡ್ಕೊಳ್ತಿದೆ. ಸೊ ಮುಂದೆ ಕೂಡ ಸಾಕಷ್ಟು ಪ್ರಾಜೆಕ್ಟ್ಸ್ ಗಳನ್ನ ತರಬೇಕು, ಇನ್ಫ್ಯಾಕ್ಟ್ ಈ ತರ ಯಂಗ್ ಟ್ಯಾಲೆಂಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಹೇಗೆ? ಹೌದು, ಇದೇ ತರ ಇನ್ನು ಹರ್ಷತಾದೇ ಆಲ್ಬಮ್ ಸಾಂಗ್ಸ್ ಆಲ್ರೆಡಿ ನಡೀತಾ ಇದೆ. ಎಕ್ಸಾಮ್ ಮುಗಿಲಿ ಅಂತ ಕಾಯ್ತಿದ್ವಿ, ಎಕ್ಸಾಮ್ ಆಗಿದ ತಕ್ಷಣ ಇನ್ನೊಂದು ಆಲ್ಬಮ್ ಸಾಂಗ್ ಮುಂದೆ ನಿಮ್ ಮುಂದೆ ಇರ್ತದೆ. ಇಟ್ಸ್ ವಾವ್. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ದಿನ ಏನು ಆಗಿದೆ, ನಮ್ಮ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಲಾಂಚ್ ಆಗ್ತದೆ. ಹಾಗೆ ಪ್ರೊಡ್ಯೂಸರ್ ಜೀವಿತಾ ಸುಬ್ರಹ್ಮಣ್ಯ ಅವರಿಂದ ಮತ್ತೊಂದು ಪ್ರಾಮಿಸ್ ಕೂಡ ಬಂದಿದೆ. ಹಾಗೆ ಮತ್ತೊಂದು ಆಲ್ಬಮ್ ಸಾಂಗ್ ನ ಇಷ್ಟರಲ್ಲೇ ಬಿಡುಗಡೆ ಮಾಡ್ತಾರೆ ಅಂತ. ಸೊ ಒಳ್ಳೇದಾಗ್ಲಿ. ಅಂಡ್ ಹರ್ಷಿತಾ, ಲೈಕ್ ನಾವು ಆಗ್ಲಿಂದ ವೇಟ್ ಮಾಡ್ತಿದೀವಿ. ಸೊ ಆಲ್ಬಮ್ ಸಾಂಗ್ ಅಲ್ಲಿ ಏನೋ ನಿಮ್ಮ ಹಾಡನ್ನ ಕೇಳಿದ್ವಿ, ಬಟ್ ಇಲ್ಲಿ ಲೈವ್ ಅಲ್ಲಿ ನಿಮ್ಮ ಹಾಡನ್ನ ಕೇಳಬೇಕು ಅಂತ ಕಾಯ್ತಿದೀವಿ. ಸೊ ನಮಗೋಸ್ಕರ ಹಾಡ್ತೀರಾ? ಅದಕ್ಕಿಂತ ಮುಂಚೆ ಎಲ್ರಿಗೂ ಒಟ್ಟಿಗೆ ವ್ಯಾಲೆಂಟೈನ್ಸ್ ಡೇ ಹಾಗೆ ರಾಜ್ ಮ್ಯೂಸಿಕ್ ಆನಿವರ್ಸರಿ ಸೆಲೆಬ್ರೇಷನ್ಸ್ ವಿಶ್ ಮಾಡ್ಬಿಡೋಣವಾ? ಎಲ್ಲ ರಾಜ್ ಮ್ಯೂಸಿಕ್ ವೀಕ್ಷಕರಿಗೆ ಹ್ಯಾಪಿ 7th ಆನಿವರ್ಸರಿ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ವೆಲ್, ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಕೂಡ. ಸೊ ಈ ವ್ಯಾಲೆಂಟೈನ್ಸ್ ಡೇ ದಿನ ನಮಗೋಸ್ಕರ ಒಂದು ಲವ್ ಯೂತ್ ಓರಿಯೆಂಟೆಡ್ ಏನು ಆಗಿದೆ ಆಲ್ಬಮ್ ಸಾಂಗ್ ನ ಮೊಟ್ಟ ಮೊದಲ ಬಾರಿಗೆ ಟಿವಿ ಪ್ಲಾಟ್ಫಾರ್ಮ್ ಅಲ್ಲಿ ಇವತ್ತು ರಾಜ್ ಮ್ಯೂಸಿಕ್ ಸ್ಟುಡಿಯೋದಲ್ಲಿ ನಾವು ರಿಲೀಸ್ ಮಾಡ್ತಿದ್ವಿ. ಅದಕ್ಕಿಂತ ಮುಂಚೆ ನಮ್ಮ ಸ್ಟಾರ್ ಆಫ್ ದ ಮೂಮೆಂಟ್ ಹರ್ಷಿತಾ ಅವರು ಸದ್ಯಕ್ಕೆ 2 ಸಾಲ್ಗಳನ್ನ ಹಾಡ್ತಾರೆ ನಮ್ಮೆಲ್ಲರಿಗೋಸ್ಕರ. ಸೊ ಹರ್ಷಿತಾ, ಮೂವಿಂಗ್ ಆನ್ ಟು ಯು. ಇದು ಸ್ಟಾರ್ಟಿಂಗ್, ನನ್ನ ಆಲ್ಬಮ್ ಸಾಂಗ್ ಹಾಡಕ್ಕೆ ಇಷ್ಟಪಡ್ತೀನಿ. ಖಂಡಿತ. ನನ್ನ ನಿನ್ನ ನಡುವೆ ಪರಿಚಯ ಬೇಕೆ ಬೇಕೆ, ಸಣ್ಣ ಸಣ್ಣ ನಗುವ ವಿನಿಮಯ ಸಾಕೆ ಸಾಕೆ. ಸಣ್ಣ ನಗುವ ವಿನಿಮಯ ಸಾಕೆ. ಹತ್ತು ಹಲವು ಹುಡುಗರ ನಡುವೆ ಒರೆ ಗಣ್ಣಲ್ಲಿ ನನ್ನನ್ನೆಗೆ ನೋಡುವೆ ಪರಿಚಯ ಬೇಕೆ, ಸಣ್ಣ ಸಣ್ಣ ನಗುವ ವಿನಿಮಯ ಸಾಕೆ.
ನಗುವ ವಿನಿಮಯ